ಇನ್ನಿಬ್ಬರಲ್ಲಿ ಒಬ್ಬರಿಗೆ ಇವತ್ತಿಗೆ ಇಲ್ಲಿ ಪ್ರಯಾಣ ಖಂಡಿತವಾಗ್ಲೂ ಮುಗಿಯುತ್ತೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸಿನಿಮಾ ರಂಗದವರ ಜೊತೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಹೆಚ್ಚಾಗಿದ್ರು. ಕೊರೋನಾ ಅಟ್ಟಹಾಸದಿಂದಾಗಿ ಫಿನಾಲ್ ನಡೆಯದೆ ದೊಡ್ಡಮನೆ ಜರ್ನಿ ಅರ್ಧಕ್ಕೆ ನಿಂತರು. ಮೂವರು ಸ್ಪರ್ಧಿಗಳಿಗೆ ಹೊಸ ಬ್ರೇಕ್ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 8ರಲ್ಲಿ ಸ್ಪರ್ಧಿಸಿದ್ದ ಕಂಟೆಸ್ಟೆಂಟ್ಗಳಲ್ಲಿ ಬೈಕ್ ರೈಡರ್ ಅರವಿಂದ್ ಕೆಪಿ ಒಬ್ಬರನ್ನ ಬಿಟ್ಟರೆ ಉಳಿದೆಲ್ಲ ಸ್ಪರ್ಧಿಗಳು ಬೆಳ್ಳಿತೆರೆ, ಕಿರುತೆರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿದ್ರು. ಕೆಲವರು ನಟನೆ ಹಾಗೂ ಸಂಗೀತದಲ್ಲಿ ಫೇಮಸ್ ಆಗಿದ್ರು. ಇಂತಹ ಪ್ರತಿಭೆಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಏನ್ ಮಾಡ್ತಾರೆ ಎನ್ನುವಾಗಲೇ ಅವರಿಗೆ ಸಿನಿಮಾಗಳಲ್ಲಿ ಭರ್ಜರಿ ಆಫರ್ಗಳು ಸಿಕ್ಕಿವೆ. ಅದರಲ್ಲೂ ಪ್ರಶಾಂತ್ ಸಂಬರ್ಗಿ, ಚಕ್ರವರ್ತಿ ಚಂದ್ರಚೂಡ್ ಹಾಗೂ ರಘು ಅವರಿಗೆ ಸಾಲು ಸಾಲು ಆಫರ್ಗಳು ಬರ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲೇ ವೈನ್ ಸ್ಟೋರ್ ತೆಗೆದು ಯಂಗ್ ಸ್ಟಾರ್ಸ್ಗಳನ್ನು ನಗೆ ಎನ್ನುವ ನಶೆಯಲ್ಲಿ ತಿಳಿಸಿದ್ದ ರಘು ಜೀವನಕ್ಕೆ ಬಿಗ್ ಬಾಸ್ನಿಂದ ಹೊಸ ಬ್ರೇಕ್ ಸಿಕ್ಕಿದೆ. ದೊಡ್ಡಮನೆಯೊಳಗೆ ವೈನ್ ಸ್ಟೋರ್ ತೆಗಿಬೇಕು ಎಂದು ಎಂಟ್ರಿ ಕೊಟ್ಟ ರಘುಗೆ ಅಡುಗೆ ಮನೆಯೇ ಫೇವರೇಟ್ ಆಗಿತ್ತು. ಟಾಸ್ಕ್ ಜೊತೆಗೆ ಜೋಕ್, ಆಗಾಗ ಎಮೋಷನಲ್ ಆಗ್ತಿದ್ದ ರಘು ನೋಡುಗರಿಗೆ ತುಂಬ ಇಷ್ಟ ಆಗಿದ್ರು. ಕಿಚ್ಚನ ಚಪ್ಪಾಳೆ ಜೊತೆಗೆ ಮನೆಯ ಕ್ಯಾಪ್ಟನ್ ಪಟ್ಟವನ್ನು ಅವರು ಗಿಟ್ಟಿಸಿದ್ರು. ಬಿಗ್ ಬಾಸ್ ಮುಗಿಸಿ ಹೊರಬಂದ ರಘುಗೆ ಈಗ ಅದ್ಭುತ ಅವಕಾಶವೊಂದು ಒಲಿದು ಬಂದಿದೆ. ಶ್ರೀವತ್ಸ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ದ್ವಿಪಾತ್ರ ಚಿತ್ರದಲ್ಲಿ ರಘು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನಟಿಸೋದು ಬಹುತೇಕ ಖಚಿತವಾಗಿದ್ದು ಆನ್ ಸ್ಕ್ರೀನ್ ನಲ್ಲಿ ರಘು ಹ್ಯಾಕರ್ ಆಗಿ ಕಾಣಿಸಿಕೊಳ್ತಿದ್ದಾರಂತೆ. ಹಾಗಂತ ಸ್ವತಃ ರಘು ಅವರೇ ಹೇಳಿಕೊಂಡಿದ್ದು, ಇನ್ನೂ ಇಬ್ಬರು ಕರೆ ಮಾಡಿ ನಮ್ಮ ಚಿತ್ರದಲ್ಲಿ ನಟಿಸ್ತೀರಾ ಎಂದು ಕೇಳ್ತಿದ್ದಾರಂತೆ. ಬರಹಗಾರ ಹಾಗೂ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಉಳಿದವರಿಗೆ ಸಖತ್ ಕಾಂಪಿಟೇಟರ್ ಎನಿಸಿದ್ರು. ತಮ್ಮ ಬರವಣಿಗೆ ಹಾಗೂ ಮಾತಿನ ಚಾಕಚಕ್ಯತೆಯ ಮೂಲಕ ಜನಮನವನ್ನು ಗೆದ್ದು ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೆ ಈಗ ಮನೆಯಿಂದ ಹೊರಬಂದಿರೋ ಅವರಿಗೆ ಮೂರ್ನಾಲ್ಕು ಆಫರ್ ಬಂದಿವೆ. ಈ ಹಿಂದೆ ಮೇಲೊಬ್ಬ ಮಾಯಾವಿ ಎಂಬ ಚಿತ್ರದಲ್ಲಿ ನಟಿಸಿದ್ದ ಚಕ್ರವರ್ತಿಯವರಿಗೆ ಬಿಗ್ ಬಾಸ್ನಿಂದ ಬಂದ ಮೇಲೆ ಫುಟ್ಬಾಲ್ ಮರಿಯಮ್ಮ ಎನ್ನೋ ಮಲಯಾಳಂ ಚಿತ್ರದಲ್ಲಿ ನಟಿಸೋ ಅವಕಾಶ ಬಂದಿದೆ. ಜೊತೆಗೆ ಕನ್ನಡದಲ್ಲಿ ಗನ್ ಕೇಸ್, ಡಿಜೆ, ಡಿಆರ್ ಎಂಬ ಚಿತ್ರಗಳಲ್ಲಿ ಡಿಫರೆಂಟ್ ಪಾತ್ರಕ್ಕೆ ಆಫರ್ ಬಂದಿರುವುದಾಗಿ ಅವರೇ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಹೋರಾಟಗಳನ್ನು ಕೂಡ ದೊಡ್ಡಮನೆಯೊಳಗೆ ತಂದ ಕಂಟೆಸ್ಟೆಂಟ್ ಪ್ರಶಾಂತ್ ಸಂಬರ್ಗಿ. ಸದಾ ಬಾಯಲ್ಲಿ ನ್ಯಾಯ, ಹೋರಾಟ, ಉಪವಾಸಗಳ ಜಪ ಮಾಡ್ತಾ ಇದ್ದ ಅವರಿಗೆ ಮನೆಯಿಂದ ಹೊರಬಂದ ಮೇಲೂ ಜನನಾಯಕನ ಪಾತ್ರವೇ ಅರಸಿ ಬಂದಿದೆ. ಈ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿಕೊಂಡಿದ್ದು, ನಾನು ಸಿನಿಮಾದಲ್ಲಿ ನಟಿಸ್ತೇನೆ ಎಂದು ಕನಸಿನಲ್ಲೂ ಇಸಿರಲಿಲ್ಲ. ಬಿಗ್ ಬಾಸ್ ಹೋಗುವ ಮೊದಲೇ ಸಿನಿಮಾದಲ್ಲಿ ಆಫರ್ ಬಂದಿತ್ತು, ಆದರೆ ಜನ ನನ್ನನ್ನು ಮೆಚ್ಚಿದ್ದಾರೆ, ಹೀಗಾಗಿ ಸಿನಿಮಾ ಮಾಡಿದ್ರೂ ಖಂಡಿತ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ಎಂದಿದ್ದಾರೆ. ಮೊನ್ನೆ ಹಂಸಲೇಖ ಅವರು ಕರೆ ಮಾಡಿ ತಮ್ಮ ಬ್ಯಾನರ್ನಲ್ಲಿ ಸಿನಿಮಾ ಮಾಡ್ತಾ ಇದ್ದು, ನೀವು ಆ ಚಿತ್ರದಲ್ಲಿ ಸಿಎಂ ಪಾತ್ರವನ್ನು ಮಾಡುವಂತೆ ಆಫರ್ ಕೊಟ್ಟಿದ್ದಾರಂತೆ. ಒಟ್ಟಾರೆ ರಿಯಾಲಿಟಿ ಶೋಗಳು ಹೆಚ್ಚಿನವರ ಜೀವನಕ್ಕೆ ಬ್ರೇಕ್ ಕೊಡ್ತಾ ಇದೆ. ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಕೂಡ ದೊಡ್ಡಮನೆಯಿಂದ ಹೊರಬಂದ ಬಿಗ್ ಹೌಸ್ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಸ್ಕ್ರೀನ್ ಆಫರ್ ಬರ್ತಾ ಇರೋದು ಖುಷಿಯ ವಿಚಾರ. ನೀವು ಇದುವರೆಗೂ ಕೋಟೆನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.